ಮೇರೆ ನಮಸ್ಕಾರ. ನಮ್ಮ ಜೊತೆಯಲ್ಲಿ ಸತ್ಯಸಾಯಿ ಮಂದಿರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಂತೋಷ್ ಜಿ ಅವರಿದ್ದಾರೆ. ಕಾಡುಗೋಡಿಯಲ್ಲಿರ್ತಕ್ಕಂಥ ಸತ್ಯಸಾಯಿ ಮಂದಿರದಲ್ಲಿ ಸುಮಾರು 62 ಎಕರ್ಸ್ ಇಷ್ಟು ದೊಡ್ಡ ಕ್ಯಾಂಪಸ್ಸಲ್ಲಿ ಸುಮಾರು 1200-300 ಅಡಿ ಎಲ್ಲ ಬೋರ್ವೆಲ್ಗಳೆಲ್ಲ ಕೊಡಿಸಿ ನೀರಿನ ಶಾರ್ಟೇಜ್ ಆಗುವಾಗ ಸಂತೋಷ್ ಜಿ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ರು. ನಮ್ಮ ಅಡ್ವೈಸ್ ಮೇರೆಗೆ 4 ಬೋರ್ವೆಲ್ಗಳಿಗೆ ರೀಚಾರ್ಜ್, 1 ಫಾರಂ ಪಾಂಡ್ ಎಲ್ಲ ಮಾಡಿ, ಮತ್ತು ಮಂದಿರದ ರೈನ್ ವಾಟರ್ನ ಅಷ್ಟು ವೇಸ್ಟ್ ಆಗಿ ಗಟ್ರಿಗೆ ಹೋಗ್ತಾ ಇತ್ತು ರಾಜ ಕಾಲುವೆಗೆ, ಆ ನೀರೆಲ್ಲ ಡೈವರ್ಟ್ ಮಾಡಿ ದೊಡ್ಡ ದೊಡ್ಡ 1 ಫೀಟ್ ಪೈಪಲ್ಲಿ ಹಾಕಿ, ಮೇ ಬಿ 6-7 meters ಆ ಪೈಪ್ಲೈನ್ ಹಾಕಿ ನೀರು ತಗೊಂಡೋಗಿ ಫಾರಂ ಪಾಂಡ್ ಫಿಲಪ್ ಮಾಡಿ ಇವತ್ತು ಬೋರ್ವೆಲಲ್ಲಿ ನೀರು ಇಂಪ್ರೂವ್ ಆಗಿದೆ. ಅದು ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಒಟ್ಟಿಗೆ ಸಂತೋಷ್ ಜಿ ಅವರಿದ್ದಾರೆ. ಸಂತೋಷ್ ಜಿ ಸರ್, ನಮ್ಮ ಸಾಕಷ್ಟು ಜನಗಳಿಗೆ ಬೆಂಗಳೂರಿನಂಥ ಸಿಟಿಯಲ್ಲಿ ತುಂಬ ಜನ ಸಿಕ್ಕರಿದ್ದಾರೆ. ಈಗ ಟಿಲ್ ನೌ ಬೋರ್ವೆಲ್ ಡ್ರಿಲ್ಲಿಂಗ್ ಈ ಥರ ಸಂದರ್ಭದಲ್ಲಿ ನೀವು ಸ್ವಲ್ಪ ಕನ್ನಡನೇ ಅಂತೇನಿಲ್ಲ, ನಿಮ್ಮದೇ ಅಂತ ಒಂದು ಲ್ಯಾಂಗ್ವೇಜಲ್ಲಿ ನೀವು ಸ್ವಲ್ಪ ಹೇಳಿ ಯಾವ ಥರದಲ್ಲಿ ಏನು ಮಾಡ್ತೀರಾ? ನಾವು ಇಲ್ಲಿ ಆಶ್ರಮದಲ್ಲಿ ಇಟ್ಸ್ ಅಬೌಟ್ ನಮಗೆ ಪ್ರಾಬ್ಲಮ್ಸ್ ಇಟ್ ವಾಸ್ ವಿ ಫೌಂಡ್ ಇಟ್ ಎವ್ರಿ ಇಯರ್ ಎಲ್ಲ ವರ್ಷಕ್ಕೆ ಡ್ಯೂರಿಂಗ್ ಎಸ್ಪೆಷಲಿ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ವಾಟರ್ ಲೆವೆಲ್ಸ್ ಕಮ್ಮಿ ಆಗ್ತಾ ಇತ್ತು. ಆ್ಯಂಡ್ ವಿ ಯೂಸ್ ಟು ವಾಟರ್ ನಾವು ಬೈ ಮಾಡಿ ಟ್ಯಾಂಕರ್ ವಾಟರ್ ವಿ ಯೂಸ್ ಟು ಬೈ. ಯಾಕಂದ್ರೆ ನಿಮ್ಮೆಲ್ಲ ಹಾಸ್ಟೆಲ್ ಕಾಲೇಜ್ ಇದೆ, ದೇರ್ ಇಸ್ ಅ ಹಾಸ್ಟೆಲ್ ಕಾಲೇಜ್ ವಿಚ್ ಇಸ್ ರನ್ನಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಸ್ಟೇ ಹಾಸ್ಟೆಲ್ ಒಳಗಡೆ ಸ್ಟೇ ಮಾಡ್ತಾರೆ. ಲಾಟ್ ಆಫ್ ಡಿವೋಟೀಸ್ ಕಮ್, ಸೊ ಅಟ್ ಲೀಸ್ಟ್ ಇನ್ ಎ ಡೇ ಅರೌಂಡ್ ಇನ್ ಅ ನಾರ್ಮಲ್ ಡೇ ಅಬೌಟ್ 1500 ಸ್ಟೆಪ್ಸ್ ವಿಲ್ ಕಮ್ ಇನ್ ಸೈಡ್. ಆ್ಯಂಡ್ ದೇರ್ ಆರ್ ಬಾಯ್ಸ್ ಹಾಸ್ಟೆಲ್ಸ್ ಹೂ ಆರ್ ಸ್ಟೇಯಿಂಗ್ ಅಬೌಟ್ 350 ಸ್ಟೂಡೆಂಟ್ಸ್, ಅವರೆಲ್ಲ ಇದ್ದರು. ಸೊ ವಿ ನೀಡ್ ಟು ಸಪ್ಲೈ ವಾಟರ್ ಫಾರ್ ಆಲ್ ದೋಸ್ ವಾಟರ್ಸ್ ವಾಸ್ ರಿಕ್ವೈರ್ಡ್ ಎವ್ರಿ ಸಮ್ಮರ್. ಎವ್ರಿ ಟೈಮ್ ವಿ ಸೀ ದಟ್ ವಾಟರ್ ಇಸ್ ಡಿಪ್ಲೀಟಿಂಗ್ ಡ್ಯೂರಿಂಗ್ ದ ಸಮ್ಮರ್ ಆ್ಯಂಡ್ ಎವ್ರಿ ವಿ ಹ್ಯಾವ್ ಸೀನ್ ಟ್ರೇಸ್ ದಟ್ ಎವ್ರಿ ಟೈಮ್ ಎವ್ರಿ ಸಮ್ಮರ್ ವಿ ಟ್ರೈ ಟು ಡಿಗ್ ಎ ನ್ಯೂ ಬೋರ್ ದಟ್ ವಾಸ್ ದ ಓನ್ಲಿ ಇಶ್ಯೂ. ದೆನ್ ಐ ದೇರ್ ಇಸ್ ವಿ ಶುಡ್ ಸ್ಟಾಪ್ ಡಿಗ್ಗಿಂಗ್ ದ ಬೋರ್ವೆಲ್ಸ್. ಹೌ ಲಾಂಗ್ ವಿ ಕ್ಯಾನ್ ಕೀಪ್ ಆನ್ ಡಿಗ್ಗಿಂಗ್ ದ ಬೋರ್ವೆಲ್ಸ್ ಆ್ಯಂಡ್ ಎವ್ರಿ ಇಯರ್ ವಿ ಕ್ಯಾನ್ ಯು ಕ್ಯಾನಾಟ್ ಆಲ್ರೆಡಿ 10 ಪ್ಲಸ್ ಬೋರ್ವೆಲ್ಸ್ ಆರ್ ಡ್ರಿಲ್ಡ್. ಎಸ್, ಆಲ್ರೆಡಿ 10+ ಬೋರ್ವೆಲ್ಸ್ ಆರ್ ಆಲ್ರೆಡಿ ಇನ್ ಲೈಕ್ ಇನ್ ದ ಹಿಸ್ಟ್ರಿ ಆಫ್ ಡೆಪ್ತ್ ಆಫ್ ದ ಬೋರ್ವೆಲ್ಸ್. ಇಟ್ ರೇಂಜಸ್ ಫ್ರಮ್ ಅಬೌಟ್ 500 ಫೀಟ್ ಟಿಲ್ 1200 ಫೀಟ್. ಇಟ್ ಹಸ್ ಗಾನ್. ಸೊ ಆ್ಯಂಡ್ ದೆನ್ ಐ ವಾಸ್ ಜಸ್ಟ್ ಲುಕಿಂಗ್ ಇನ್ ಟು ದ ಸರ್ಚಿಂಗ್ ಔಟ್ ಹೌ ಟು ಕಮ್ ಔಟ್ ವಿತ್ ದ ಸೊಲ್ಯೂಷನ್ ಫಾರ್ ಇಟ್. ಲಕ್ಕಿಲಿ ಐ ಫೌಂಡ್ ಔಟ್ ಮಿಸ್ಟರ್ ದೇವರಾಜ್ ರೆಡ್ಡಿ ಸರ್ ಇನ್ ಆನ್ಲೈನ್ ಇನ್ ಅ ವಿಡಿಯೋ. ಐ ಚೆಕ್ ಆನ್ ಯುವರ್ ವಿಡಿಯೋಸ್, ಚೆಕ್ ಆನ್ ಯುವರ್ ಪ್ರೊಫೈಲ್ಸ್, ಎವ್ರಿಥಿಂಗ್. ಆ್ಯಂಡ್ ದೆನ್ ಐ ಕಾಲ್ಡ್, ಐ ರಿಕ್ವೆಸ್ಟೆಡ್ ಯು, ಕಾಲ್ಡ್ ಅಪ್ ಆ್ಯಂಡ್ ದೆನ್ ರಿಕ್ವೆಸ್ಟೆಡ್ ಯು ಗ್ರೇಸ್ಫುಲಿ ಅಕ್ಸೆಪ್ಟೆಡ್ ಟು ಕಮ್ ಹಿಯರ್. ದೆನ್ ಯು ಡಿಡ್ ಎ ಸರ್ವೆ, ದೆನ್ ಯು ಸಜೆಸ್ಟೆಡ್ ಲಾಟ್ ಆಫ್ ವೇಸ್ ವೇರ್ ಯು ಕ್ಯಾನ್ ರೀಚಾರ್ಜ್ ದ ಬೋರ್ವೆಲ್ಸ್. ನಾನು ನಿಮ್ಮ ಬಗ್ಗೆ ಕೇಳಿದ್ದೆ, ಲಾಟ್ ಆಫ್ ಡೆಡ್ ಬೋರ್ವೆಲ್ಸ್ ನೀವು ರಿವೈವ್ ಮಾಡಿದ್ದಾರೆ ಬಿಕಾಸ್ ಆಫ್ ದ ರೀಚಾರ್ಜ್ ಸಿಸ್ಟಮಿಂದ. ಸೊ ರಿಯಲಿ ಐ ಥಾಟ್ ನೌ ವಿ ಶುಡ್ ಸ್ಟಾಪ್ ಗೋಯಿಂಗ್ ಫಾರ್ ಎ ನ್ಯೂ ಬೋರ್ವೆಲ್ಸ್ ದ್ಯಾನ್ ಗೆಟ್ ಇನ್ ಟು ರೀಚಾರ್ಜಿಂಗ್ ಆ್ಯಂಡ್ ಮೇಂಟೈನ್ ದ ಎಕ್ಸಿಸ್ಟಿಂಗ್ ಬೋರ್ವೆಲ್ಸ್ ಅರೌಂಡ್ ದ ಇಯರ್ ಆಸ್ ಲಾಂಗ್ ಆಸ್ ಇಟ್ ಕೆನ್ ಗೋ. ಸೊ ಬೈ ಗಾಡ್ಸ್ ಗ್ರೇಸ್ ಇಟ್ ಶುಡ್ ಗೋ ಆನ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಯು ಸಜೆಸ್ಟೆಡ್ ಅ ಲಾಟ್ ಆಫ್ ರೀಚಾರ್ಜ್ ಥಿಂಗ್ಸ್ ವಿಚ್ ಐ ರಿಯಲಿ ವಾಸ್ ವೆರಿ ಮಚ್ ಕನ್ವಿನ್ಸ್ಡ್. There are other systems which were in the earlier which was already done, but even after doing that those type of system it didn't work out. Many boreholes are not yielding water. Your system was a different one, wherein you are trying to recharge the borehole inside the main borehole itself. That direct recharge that really was very much I felt it's convincing. And last train you seen the so then about four borewells we filter bed and all, we did the system with Devraj Reddy sir, and we did one tank of water to collect the water from there. That is 60 by 45 and about 6 feet down. Yes. Depth, it is foam pond. Yeah. So again, since it is an open area, water collection was not that much. Then we found another way of getting the water, because there was a lot of water of the from the buildings, from the ashrams, which was going to the Raj Kalve. So wanted to divert, started diverting those waters, those rain waters, and taken to the pond. When we did that, the first rain which we had after immediately completing it, the whole pond was full. And I could see in my own eyes how the recharging is going on. It was an amazing experience of doing that. I really thank God
of all that, and thank Mr. Devraj Reddy for all that support which he has given us that system. I'm sure this system will work for long, and we need not go for any new borewells. This borewell will be maintained by God's grace. I hope this will go on. I don't think any more new borewells are required, should be required as of now. I pray and thank pray God to bless Devraj Reddy sir, and he has been doing, I've seen his profiles and I've been following him up. He is so many places he has gone to, reach to many villages. I wonder where does he get time and to go, keeps on going everywhere, and so many people. Every time there will be a lot of people from different types, a farmer, an illiterate farmer, or an educated person. Every type of people keep calling him, and they ask his advice, and he has been relentlessly, without any tiresome, without being tired, he's been helping everywhere. It's an amazing job. I really commend you and congratulate you for all that work you have done, and it's a great service which you're doing to the Mother Nature. God bless him, and God bless all, so that we don't have any water problems for the humanity. Thank you. One more word. Actually, based on this result, the same technology in the Satsai hospital, the people are invited to Devraj Reddy to do the work. After we did this recharge system at this Whitefield ashram, we actually requested Devraj Reddy sir to visit Puttaparthi ashram also. There he had gone, and with ashram authorities, he had seen all the places where all he can do that system put in that system in a place, and where we can save the borewells. So there also a number of work has happened. We have requested him to see the hospitals and other areas also which is connected to our organization. And he has been willing to come and give his ideas and put in the system there also. We hope we'll save the borewells, and we need not go for any fresh borewells, and we hope we'll have sufficient water to cater for us. Then when we read again, other than air pressure la illo okka, it is not, they not getting the air pressure. So the compressor has 1000 feet in type of
ಸೇಮ್ ಎರಡು ಒಂದೇ ಪ್ರಜಾರ. ನೀರ ಸ್ಮೆಲ್ ಇದೆಯಾ? ಸ್ಮೆಲ್ ಇದೆಯಾ? ಸ್ಮೆಲ್ ಏನಾದ್ರೂ ಇದೆಯಾ ನೋಡಿ? ಈಗ ಸ್ಟಾರ್ಟ್ ಆಯ್ತು. ಎಷ್ಟು ಡೆಪ್ತ್ ಇರೋದಿದೆ ಆಳ? 950. ಆಡ್ಸೋದ್ರು ಹಾಕೋಣ. ಓಕೆ. ಏನು ಗೊತ್ತಾ, ಅಲ್ಲಿಂದ ಏನಾದರೂ ಓವರ್ ಸೈಟ್ ಬಂದರೆ ಇಲ್ಲಿ ಜಾಮ್ ಆಗೋದು. ಇದು ಇನ್ಸ್ಪೆಕ್ಷನ್ ವಿಂಡೋ, ಎನಿ ಟೈಮ್ ಕ್ಯಾನ್ ಇದು ಕ್ಲೀನ್ ಮಾಡ್ಕೊಂಡು. ಓಕೆ. ಸ್ಪೆಷಲ್ ಒಂದ್ಸತಿ ಮಳೆ ಬಂದಾಗ ಓಪನ್ ಬಿಗ್ ಒನ್. ಸೊ ಇಲ್ಲಿ ನನಗೆ ಲಾಸ್ಟ್ ಟೈಮ್ ಇಂದ ಲಿಟ್ಲ್ ಬಿಟ್ ವಾಟರ್ ಸರ್, ಲಾಸ್ಟ್ ಟೈಮ್ ಬಂದು ಲಿಟ್ಲ್ ಬಿಟ್ ವಾಟರ್ ಮರೈನ್. ಸೊ ವೆನ್ ರೈನ್ ಕೇಮ್ ವಾಟರ್ ವಾಸ್ ಕಮಿಂಗ್ ಸರ್. ಐ ಡೋಂಟ್ ನೋ ವೆದರ್ ಇಟ್ ಗಾಟ್ ಫುಲ್ ಆ್ಯಂಡ್ ಇಟ್ ಇಸ್ ಕಮಿಂಗ್ ಆರ್ ಇಟ್ಸ್ ಬ್ಲಾಕ್. ಏನಾಗ್ತಂದ್ರೆ ನಾವು ಪ್ಲಾನಿಂಗ್ ಅದು ಈಗ ಮತ್ತೆ ರಿವರ್ಸ್ ಮಾಡ್ತಾ ಇರೋದಲ್ಲ, ಈಗ ನೋ ಇಶ್ಯೂ, ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ಇದು ತಿರ್ಗಾ ಮಾಡ್ಬೇಕು ಸರ್, ಮುಂದೆ ಮಾಡ್ಬೇಕು. ಮಾಡ್ಬಿಟ್ಟು ವಿ ಕ್ಯಾನ್ ಪುಟ್ ದ ಬ್ರಿಕ್ ವಾಲ್ ಬೇಕಾದ್ರೆ ಹಾಕ್ಬಿಡ. ಸರ್ ಫ್ರಮ್ ಬ್ಯಾಂಗ್ಳೂರ್ ಸಾಯಿಬಾಬಾ ಆಶ್ರಮ. ಸೊ ಐ ಲಕ್ಕಿಲಿ ಗಾಟ್ ಥ್ರೂ. ವಿ ಹ್ಯಾಡ್ ಫ್ರೀಕ್ವೆಂಟ್ ಇಯರ್ಸ್ ಆಫ್ ಪ್ರಾಬ್ಲಮ್ಸ್ ಆಫ್ ದ ವಾಟರ್ ಇಶ್ಯೂಸ್.
ಎವ್ರಿ ಇಯರ್ ದ ವಾಟರ್ ದ ಬೋರ್ವೆಲ್ಸ್ ವಿ ಆರ್ ಡಿಪೆಂಡೆಂಟ್ ಆನ್ ದ ಬೋರ್ವೆಲ್ಸ್ ಇಯರ್ ಸೊ ಎವ್ರಿ ಇಯರ್ ವಿ ಸಿ ದ ಬೋರ್ವೆಲ್ಸ್ ಗೆಟಿಂಗ್ ಫೇಲ್ಡ್ ಎವ್ರಿ ಇಯರ್ ಆ್ಯಂಡ್ ವಿ ಗೋ ಫಾರ್ ಅನದರ್ ಬೋರ್ವೆಲ್ ದಿಸ್ ವಾಸ್ ಗೋಯಿಂಗ್ ಆನ್ ಟು 3 years ಐ ಹ್ಯಾಡ್ ವಿಸಿಟ್ ವಿಟ್ನೆಸ್ಡ್ ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಐ ಕುಡ್ ಕಮ್ ಅಕ್ರಾಸ್ ಒನ್ ವಿಡಿಯೋ ವೇರ್ ದೇವರಾಜ್ ರೆಡ್ಡಿ ಸರ್ ವಾಸ್ ಶೋಯಿಂಗ್ ಅಪ್ ದಿಸ್ ಪ್ರೊಜೆಕ್ಟ್ಸ್ ದಿಸ್ ವಾಟರ್ ರೀಚಾರ್ಜಿಂಗ್ ಬೋರ್ವೆಲ್ ರೀಚಾರ್ಜಿಂಗ್ ಪ್ರೊಜೆಕ್ಟ್ಸ್ ಐ ಗಾಟ್ ರಿಯಲಿ ಐ ಫೌಂಡ್ ಇಟ್ ವೆರಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಲಿಟ್ರಲಿ ಐ ಹ್ಯಾಡ್ ದ ಅರ್ಲಿಯರ್ ಐ ಹ್ಯಾಡ್ ಸೀನ್ ಮೆನಿ ಅದರ್ ವೀಡಿಯೋಸ್ ಆ್ಯಂಡ್ ಮೆನಿ ಅದರ್ ಪ್ಲೇಸಸ್ ಐ ಹ್ಯಾಡ್ ಸೀನ್ ಮೆನಿ ಪೀಪಲ್ ಅಡ್ವೈಸ್ಡ್ ಬಟ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ದೇ ಆರ್ ಡೂಯಿಂಗ್ ಇಟ್ ಬಟ್ ವೆನ್ ಐ ಸಾ ವಾಟ್ ಡಾಕ್ಟರ್ ದೇವರಾಜ್ ರೆಡ್ಡಿ ಸರ್ ವಾಸ್ ಡೂಯಿಂಗ್ ಇಟ್ ಇಟ್ ರಿಯಲಿ ಲುಕ್ ಪ್ರಾಕ್ಟಿಕಲ್ ಆ್ಯಂಡ್ ಇಸ್ ರಿಯಲಿ ವರ್ಕಿಂಗ್ ಬಿಕಾಸ್ ದಟ್ಸ್ ವಾಟ್ ಆಸ್ ಅ ಕಾಮನ್ ಸೆನ್ಸ್ ಐ ಯೂಸ್ಡ್ ಇಟ್ ಸೊ ಐ ರಿಕ್ವೆಸ್ಟೆಡ್ ಹಿಮ್ ಕಾಲ್ಡ್ ಹಿಮ್ ಕೇಮ್ ವಾಸ್ ವೆರಿ ಹ್ಯಾಪಿ ದಟ್ ಹಿ ಅಕ್ಸೆಪ್ಟೆಡ್ ಆ್ಯಂಡ್ ಈ ಕೇಮ್ ಡೌನ್ ಈ ಗ್ರೇಸ್ಫುಲಿ ಕೇಮ್ ಡೌನ್ ಆ್ಯಂಡ್ ದೆನ್ ಈ ಲುಕ್ ಡೌನ್ ಆನ್ ಮೈ ಪ್ಲೇಸ್ ದಿಸ್ ಪ್ಲೇಸ್ ಆ್ಯಂಡ್ ಹಿ ಹ್ಯಾಡ್ ಸಜೆಸ್ಟೆಡ್ ಅ ಲಾಟ್ ಆಫ್ ವೇರ್ ವಿ ಕ್ಯಾನ್ ಇಂಪ್ರೂವ್ ವೇರ್ ವಿ ಕ್ಯಾನ್ ಕಲೆಕ್ಟ್ ದ ವಾಟರ್ ಹೌ ಟು ರೀಚಾರ್ಜ್ ವಿ ಡಿಡ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ವಿಚ್ ಡಾಕ್ಟರ್ ದೇವರಾಜ್ ರೆಡ್ಡಿ ಡಿಡ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇಟ್ಸ್ ಆಲ್ ಸೆಟ್ ಅಪ್ ವೆರಿ ನೈಸ್ಲಿ ಐ ನೀಡ್ ಟು ಡೂ ಸಮ್ ಮೋರ್ ಬೇಸಿಕ್ ವರ್ಕ್ಸ್ ಟು ಕಲೆಕ್ಟ್ ದ ವಾಟರ್ ವಿಚ್ ದೇವರಾಜ್ ರೆಡ್ಡಿ ಸರ್ ಹ್ಯಾಸ್ ನೌ ಅಡ್ವೈಸ್ ವಿಚ್ ಐ ವಿಲ್ ಬಿ ಡೂಯಿಂಗ್ ಇಟ್ ಆ್ಯಂಡ್ ವಿತ್ ದಟ್ ಐ ಆಮ್ ಶ್ಯೂರ್ ಅವ್ರ ಬೋರ್ವೆಲ್ಸ್ ವಿಲ್ ಬಿ ರೀಚಾರ್ಜ್ ಆ್ಯಂಡ್ ಐ ಡೋಂಟ್ ನೀಡ್ ಟು ಎವ್ರಿ ಇಯರ್ ಐ ಡೋಂಟ್ ನೀಡ್ ಟು ವರಿ ಅಬೌಟ್ ದ ವಾಟರ್ ಲೆವೆಲ್ಸ್ ಆ್ಯಂಡ್ ಎವ್ರಿ ಇಯರ್ ಐ ನೀಡ್ ನಾಟ್ ವರಿ ಅಬೌಟ್ ಡ್ರಿಲ್ಲಿಂಗ್ ಅನದರ್ ಬೋರ್ವೆಲ್ ವಿಚ್ ಇಸ್ ಇಂಪ್ರಾಕ್ಟಿಕಲ್ ಸೊ ಐ ಥ್ಯಾಂಕ್ ಡಾಕ್ಟರ್ ದೇವರಾಜ್ ರೆಡ್ಡಿ ಸರ್ ಫಾರ್ ದಿಸ್ ಗ್ರೇಟ್ ಹೆಲ್ಪ್ ವಿಚ್ ಹಿ ಹ್ಯಾಸ್ ಡನ್ ಟು ಅಸ್ of course not only me the whole set of people here will remember him thank you so santosh ji I want one more thing total how many acres this ashram area this is about 62 acres 62 acres how many borewells are there working is two and one more is there which is maybe every half an hour if you switch it on every half an hour water comes and then again it goes off then again I switch it on in the afternoon again half an hour it comes and goes on so this there are two which is fully work functional okay what is the depth of the borewells one is about 1200 feet another is 970 feet okay here borewells are like 1000 feet plus yeah you need to go otherwise this place Whitefield is a place where it's really 1000 is a mark which benchmark which is seen here okay Sandeep what do you say about the public what to do because public they are asking demanding schemes they are drilling borewells there are tanker source what were the message to the people drilling borewells is how is impracticable how long you can keep on tapping it this recharge system especially what dr devraj reddy says principle it's really it is practical and really works which I've seen and spoken to few people who had already come out with positive results who have the borewells have come to life this is the only answer which I see for contracting with the future water crisis there's no other way you can how long the tanker comes tanker also has to depend on a borewell no indeed that also needs to be saved now how we need to maintain that level maintain the water level water table to get this water and the only way is where the god gives us water from the sky we need to route it so that we reach as a borewell I don't see any other way and this is the best way I could see it no other way thank you